ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಮತ್ತೆ ಬರ್ತಾ ಇದೆ ಎಸ್ ಸೀಸನ್ 9 ಅಲ್ಲಿ ರೂಪೇಶ್ ಶೆಟ್ಟಿ ವಿನ್ನರ್ ಆಗ್ತಾರೆ ರಾಕೇಶ್ ಅಡಿಗಾರ್ ರನ್ನರ್ ಅಪ್ ಆಗ್ತಾರೆ ಅದಾದ ಮೇಲೆ ಯಾವಾಗಪ್ಪ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಸೊ ಬಿಗ್ ಬಾಸ್ ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಹೇಳ್ತಾರೆ ಇನ್ನು ಮುಂದೆ ನಾವು ಬಿಗ್ ಬಾಸನ್ನೇ ನೋಡೋದಿಲ್ಲಪ್ಪ ಏನು ಗಲಾಟೆ ಏನು ಕಿತ್ತಾಟ ಮಾಡ್ಕೊಳ್ತಾರೆ ಸೊ ಕಂಟೆಂಟ್ ಏನೂ ಇಲ್ಲ ಲವ್ ಸ್ಟೋರಿ ಇದೆ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ ಆದರೆ ಬಿಗ್ ಬಾಸ್ ಯಾವಾಗ ಮುಗಿಯುತ್ತೋ ಅದಾದ ಮೇಲೆ ನೆಕ್ಸ್ಟ್ ಸೀಸನ್ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಬೋರ್ ಆಗ್ತಿದೆಯಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಳ್ಳೋದು ಸಹಜ ಸ್ನೇಹಿತರೆ ಹಾಗಾಗಿ ಬಿಗ್ ಬಾಸ್ ನೋಡೋಕೆ ನೀವು ಈಗ ಸಿದ್ಧರಾಗಬೇಕು ಈ ಬಾರಿ ಹೊಸ ನಿಯಮ ಹೊಸ ನಿರೂಪಕ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ ಸ್ನೇಹಿತರೆ ಸೊ ಜೂನ್ನಿಂದ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಸ್ನೇಹಿತರೆ ಕಿಚ್ಚ ಸುದೀಪ್ ಎಸ್ ಕಿಚ್ಚ ಸುದೀಪ್ ಯಾವತ್ತಿಗೂ ಕೂಡ ಬಿಗ್ ಬಾಸ್ಗೆ ಅಪ್ಪಟ ಆಂಕರ್ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ ಬೇರೆ ಯಾರೇ ಈ ಒಂದು ಸೀಸನನ್ನು ಅಥವಾ ಬಿಗ್ ಬಾಸ್ ಕನ್ನಡವನ್ನು ನಡೆಸ್ಕೊಟ್ರೂ ಕೂಡ ಅದು ಪರಿಪೂರ್ಣ ಅಂತ ಅನಿಸೋದಿಲ್ಲ ಸೊ ಕಿಚ್ಚ ಸುದೀಪ್ ವೇದಿಕೆ ಬಂದರೆ ಮಾತ್ರ ಅದಕ್ಕೊಂದು ಕಳೆ ಸೊ ವಾರದ ಕತೆ ಕಿಚ್ಚನ ಜೊತೆ ಅನ್ನುವಂಥ ಆ ಟ್ಯಾಗ್ ಲೈನ್ ಏನಿದೆ ಅದು ಯಾವತ್ತಿಗೂ ಬದಲಾಗೋದಕ್ಕೆ ಜನ ಬಿಡೋದಿಲ್ಲ ಹಾಗೆ ಜನರು ಕಿಚ್ಚನಿಗೋಸ್ಕರ ವೆಯ್ಟ್ ಮಾಡೋದು ಕೂಡ ಉಂಟು ಅಂದರೆ ಪಂಚಾಯಿತಿ ಆಗಿರ್ಬೋದು ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಆಗಿರ್ಬೋದು ಯಾವಾಗ ಕಿಚ್ಚ ಯಾವ ಲುಕ್ನಲ್ಲಿ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ ಸೊ ಬಂದ ಮೇಲೆ ಯಾರ ಮೇಲೆಲ್ಲ ಕ್ಲಾಸ್ ತಗೋತಾರೆ ಯಾರನ್ನೆಲ್ಲ ಕ್ಲಾಸ್ ತಗೋತಾರೆ ಯಾರನ್ನೆಲ್ಲ ಎಲಿಮಿನೇಟ್ ಮಾಡ್ತಾರೆ ಸೊ ಯಾರೆಲ್ಲ ಡೇಂಜರ್ ಝೋನಲ್ಲಿದ್ದಾರೆ ಯಾರಿಗೆಲ್ಲ ಕಿವಿ ಹಿಂಡೋ ಕೆಲಸವನ್ನು ಮಾಡ್ತಾರೆ ಇವೆಲ್ಲವನ್ನ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ ಸೊ ಕಿಚ್ಚ ಸುದೀಪ್ ಬಂದರು ಅಂತಂದರೆ ಅಲ್ಲಿ ಒಂದಷ್ಟು ಚರ್ಚೆಗಳು ನಡೆದೇ ನಡೆಯುತ್ತೆ ಬಿಗ್ ಬಾಸ್ನಲ್ಲಿ ತಿದ್ದುತ್ತಾರೆ ಹಾಗೆ ಕಂಟೆಸ್ಟೆಂಟ್ಗಳನ್ನು ಹುರಿದುಂಬಿಸ್ತಾರೆ ಯಾರು ಆಟ ಆಡ್ತಿಲ್ಲೋ ಅವರಿಗೆ ಒಂದಷ್ಟು ಇಂಡೈರೆಕ್ಟಾಗಿ ಬೈದು ಕೂಡ ಹೋಗ್ತಾರೆ ಹಾಗೆ ಹೋಗ್ತಾ ಒಂದು ಒಬ್ಬರನ್ನ ಕರ್ಕೊಂಡು ಕೂಡ ಹೋಗ್ತಾರೆ ಅಂದರೆ ಎಲಿಮಿನೇಟ್ ಕೂಡ ಆಗ್ತಾರೆ ಸೊ ಹೀಗಿರುವಾಗ ಸ್ನೇಹಿತರೆ ಈ ಬಾರಿಯ ಅಂದರೆ ಬಿಗ್ ಬಾಸ್ ಸೀಸನ್ 10 ಯಾರು ನಿರೂಪಕ ಅನ್ನುವಂಥ ಚರ್ಚೆ ಶುರುವಾಗ್ತಿದೆ ನಾರ್ಮಲ್ ಆಗಿ ಸ್ನೇಹಿತರೆ ಬಿಗ್ ಬಾಸ್ ಎಲ್ಲ ಭಾಷೆಗಳಲ್ಲೂ ಕೂಡ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥ ರಿಯಾಲಿಟಿ ಶೋ ಕನ್ನಡ ಹಿಂದಿ ತೆಲುಗು ಸೇರಿ ಅನೇಕ ಭಾಷೆಗಳಲ್ಲಿ ಈ ಶೋವನ್ನು ನಡೆಸಲಾಗ್ತಿದೆ ಸೊ ಬೇರೆ ಬೇರೆ ವಾಹಿನಿಗಳಲ್ಲಿ ಇದನ್ನು ಪ್ರಸಾರ ಮಾಡಲಾಗ್ತಾ ಇದೆ ಸೊ 100 ದಿನಕ್ಕೂ ಹೆಚ್ಚು ಕಾಲ ನಡೆಯುವಂಥ ಈ ಆಟವನ್ನು ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು ಸೊ ಪ್ರತಿ ವರ್ಷ ನಿಯಮಗಳಲ್ಲಿ ಕೆಲ ಬದಲಾವಣೆ ಆಗ್ತಾ ಇರುತ್ತೆ ಆಟಗಳು ಚೇಂಜ್ ಆಗ್ತಾ ಇರುತ್ತೆ ಸೊ ಕಂಟೆಸ್ಟೆಂಟ್ ಅಂತ ಬಂದಾಗ ಅಫ್ಕೋರ್ಸ್ ಮುಖಗಳು ಚೇಂಜ್ ಆಗುತ್ತೆ ಸೊ ಈಗ ಸ್ನೇಹಿತರೆ ತೆಲುಗು ಬಿಗ್ ಬಾಸ್ ಹೊಸ ಸೀಸನ್ ಆರಂಭಕ್ಕೆ ಎಲ್ಲ ಸಿದ್ಧತೆ ನಡೆದಿದೆಯಂತೆ ಸೊ ಈ ವರ್ಷ ಹೊಸ ನಿಯಮ ಹೊಸ ನಿರೂಪಕನೊಂದಿಗೆ ಆಟ ಬರ್ತಿದೆ ಎನ್ನಲಾಗ್ತಿದೆ ಆ ಕಾರಣಕ್ಕಾಗಿ ಕನ್ನಡದಲ್ಲೂ ಕೂಡ ಚರ್ಚೆ ಶುರುವಾಗ್ತಿದೆ ಯಾಕಂದರೆ ಯಾವುದೇ ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಎಲ್ಲರೂ ಕೂಡ ಚರ್ಚೆ ಮಾಡೋದು ಸಾಮಾನ್ಯ ಈ ಬಾರಿ ನಿರೂಪಕ ಚೇಂಜ್ ಆಗ್ತಾರಾ ಅಥವಾ ಯಾವ ರೀತಿ ಗೇಮ್ ಒಂದು ಪ್ಲ್ಯಾನ್ ಇರುತ್ತೆ ಗೇಮ್ ಸ್ಟ್ರಾಟಜೀಸ್ ಏನಿರುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ಬಿಗ್ ಬಾಸ್ ಮನೆ ಯಾವ ರೀತಿಯಾಗಿ ಇರುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸೊ ನಿರೂಪಕ ಅಂತ ಬಂದಾಗ ಸಾಕಷ್ಟು ಚರ್ಚೆ ಆಗುತ್ತೆ ಸೊ ಹೋದ ಬಾರಿ ಕೂಡ ಚರ್ಚೆಯಾಗಿತ್ತು ಅಂದರೆ ಸೀಸನ್ 9 ರಮೇಶ್ ಅರವಿಂದ್ ಅವರು ನಡೆಸ್ಕೊಡ್ತಾರಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಡೆಸ್ಕೊಡ್ತಾರೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿತ್ತು ಆನಂದ್ ಅನ್ನುವಂಥ ಚರ್ಚೆ ಕೂಡ ಬಂದಿತ್ತು ಆದರೆ ಕೊನೆಗೆ ಬಿಗ್ ಬಾಸನ್ನು ಸುದೀಪ್ ಅವರೇ ನಡೆಸ್ಕೊಟ್ರು ಸ್ನೇಹಿತರೆ ಸೊ ಇನ್ನು OTT ಸೀಸನ್ ಅಂತ ಬಂದಾಗಲೂ ಸಾಕಷ್ಟು ಚರ್ಚೆಯಾಗಿತ್ತು ಬೇರೆ ಯಾರೋ ನಿರೂಪಕರು ಬರ್ತಾರೆ ಸೊ OTT ಸೀಸನ್ ಅಲ್ವಾ ಸೊ ಕಿಚ್ಚ ನಡೆಸ್ಕೊಡೋದಿಲ್ಲ ಅನ್ನುವಂಥ ವಿಚಾರ ಕೂಡ ಇತ್ತು ಸೊ ಈ ಬಾರಿ ಕೂಡ ಕಿಚ್ಚ ನಿರೂಪಕನಾಗಿ ಇರೋದಿಲ್ವಾ ಅನ್ನುವಂಥ ವಿಚಾರ ಈಗ ಸುದ್ದಿಯಾಗ್ತಾ ಇದೆ ಯಾಕಂದರೆ ತೆಲುಗಿನಲ್ಲಿ ನಿರೂಪಕರು ಬದಲಾಗಿದ್ದಾರೆ ಅನ್ನುವಂಥ ವಿಚಾರ ಸ್ನೇಹಿತರೆ ಸೊ ತೆಲುಗಿನಲ್ಲಿ ಈಗಾಗಲೇ 6 ಸೀಸನ್ಗಳು ಪೂರ್ಣಗೊಂಡಿದೆ ಈಗ 7 ಸೀಸನ್ ಆರಂಭಕ್ಕೆ ತಯಾರಿಯನ್ನು ನಡೆಸಲಾಗ್ತಿದೆ ಸೊ ಜೂನ್ನಿಂದ ಸ್ಪರ್ಧೆಗಳ ಆಯ್ಕೆ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಸರಿ ಒಂದು ಬಿಗ್ ಬಾಸ್ ಒಂದು ಲ್ಯಾಂಗ್ವೇಜ್ನಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ ಸೊ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ನಡೆಯೋದು ಸಾಮಾನ್ಯ ಸೊ ಪ್ರೇಕ್ಷಕರನ್ನು ಸೆಳೆಯುವ ನಿಟ್ಟಿನಲ್ಲಿ ಜನಪ್ರಿಯ ಕಲಾವಿದರನ್ನು ಮನೆ ಒಳಗೆ ಕಳಿಸುವ ಆಲೋಚನೆ ಮಾಡ್ತಾರೆ ನಾವು ಒಂದು ಸೀಸನಲ್ಲಿ ನೋಡ್ಬೋದು ನಾರ್ಮಲ್ ಕಂಟೆಸ್ಟೆಂಟ್ಗಳು ಕೂಡ ಹೋಗಿದ್ರು ಅಂದರೆ ಜನಸಾಮಾನ್ಯರು ಕೂಡ ಮನೆಯೊಳಗೆ ಎಂಟ್ರಿ ಕೊಟ್ಟರು ಸ್ನೇಹಿತರೆ ಆದರೆ ನೆಕ್ಸ್ಟ್ ಸೀಸನ್ ಅಂತ ಬಂದಾಗ ಅದನ್ನು ಕಂಟಿನ್ಯೂ ಮಾಡಿಲ್ಲ ಹಾಗಾಗಿ ಬಿಗ್ ಬಾಸ್ ಅಂದಾಗ ಒಂದಷ್ಟು ನಿಯಮಾವಳಿಗಳು
ಆಟದ ರೂಲ್ಸ್ ಆಗಿರ್ಬೋದು, ಶೈಲಿ ಆಗಿರ್ಬೋದು, ಇವೆಲ್ಲ ಕೂಡ ಬದಲಾಗುವುದು ಸಾಮಾನ್ಯ. ಸ್ನೇಹಿತರೆ, ಸೆಪ್ಟೆಂಬರ್ ವೇಳೆಗೆ ಹೊಸ ಸೀಸನ್ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಕನ್ನಡ. ಸೊ ಜನಪ್ರಿಯ ಕಲಾವಿದರ ಕಾಲ್ ಶೀಟ್ ಬೇಕು ಅಂದರೆ ಮೊದಲೇ ಎಲ್ಲರನ್ನ ಕೂಡ ಸಂಪರ್ಕಿಸಬೇಕು. ಸೊ ಹೊಸ ಸಿನಿಮಾ ಒಪ್ಪಿಕೊಳ್ಳದಂತೆ ಕೋರ್ಕೊಳ್ಬೇಕು. ಹೀಗಾಗಿ ಜೂನ್ನಲ್ಲಿ ಈಗಾಗಲೇ ಸಿದ್ಧತೆ ನಡೀತಿದೆ ಎನ್ನಲಾಗ್ತಾ ಇದೆ. ಆದರೂ ಕೂಡ ಜೂನ್ನಲ್ಲಿ ಈ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಒಂದೊಮ್ಮೆ ಅವರು ಮನೆ ಒಳಗೆ ಹೋಗೋದಕ್ಕೆ ಒಪ್ಪದೇ ಇದ್ದರೆ ಬೇರೆ ಕಲಾವಿದರ ಆಯ್ಕೆಯನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಇನ್ನು ಸ್ನೇಹಿತರೆ, ನಾವು ತೆಲುಗು ಅಂತ ಬಂದಾಗ ಶೋಗಳಿಗೆ ಆ್ಯಂಕರ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಬಿಗ್ ಬಾಸ್ ಅಂತ ಬಂದಾಗ ಒಬ್ಬೊಬ್ಬರು ಟ್ರೇಡ್ ಮಾರ್ಕ್ ಥರ ಇರ್ತಾರೆ. ಸೊ ಸದ್ಯ ತೆಲುಗು ಅಂತ ನಾವು ನೋಡಿದ್ರೆ ಅಕ್ಕಿನೇನಿ ನಾಗಾರ್ಜುನ ಅವರು ಈ ಶೋವನ್ನು ನಡೆಸ್ಕೊಡ್ತಿದ್ದಾರೆ. ಆದರೆ ಈ ಮೊದಲ ಸೀಸನ್ಗೆ ಟಿ ಆರ್ ಪಿ ಕುಗ್ಗಿ ಹೋಗಿತ್ತು. ಸೊ ನಿರೂಪಕರನ್ನು ಬದಲಾಯಿಸಿ ಅನ್ನುವಂಥ ಒತ್ತಾಯ ಕೇಳಿ ಬಂದಿತ್ತು. ಸೊ ಈ ಕಾರಣಕ್ಕೆ ಈ ಬಾರಿ ನಿರೂಪಕರ ಬದಲಾವಣೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಸೊ ಯಾರಪ್ಪ ಅಂತಂದರೆ ರಾಣಾ ದಗ್ಗುಬಾಟಿಯವರು ಹೊಸ ಶೋವನ್ನು ನಡೆಸಿಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಕನ್ನಡದಲ್ಲೂ ಕೂಡ ಬದಲಾಗ್ತಾರ, ಕಿಚ್ಚ ಸುದೀಪ್ ಸಿನಿಮಾ ಅದು ಇದು ಅಂತ ಬ್ಯುಸಿ ಆಗ್ತಾರ, ಸೊ ಕಾಲ್ ಶೀಟ್ ಸಿಕ್ಕಿಲ್ವಾ ಅಥವಾ ಜಾಸ್ತಿ ಏನಾದರೂ ರೆಮ್ಯುನರೇಷನ್ ಡಿಮಾಂಡ್ ಮಾಡಿದ್ರ ಅನ್ನುವಂಥ ವಿಚಾರ ಕೂಡ ಈಗ ಸುದ್ದಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅಂತ ಬಂದಾಗ ಕಿಚ್ಚ ಸುದೀಪ್ ಇಲ್ಲ ಅಂತಂದರೆ ಒಂದಷ್ಟು ಅಭಿಮಾನಿಗಳು ಸೀಸನನ್ನು ನೋಡೋದೇ ಬಿಡ್ತಾರೆ, ಅಷ್ಟರ ಮಟ್ಟಿಗೆ ಕಿಚ್ಚನಿಗೋಸ್ಕರ ಕಾಯುವಂಥ ಅಭಿಮಾನಿಗಳಿದ್ದಾರೆ. ಸೊ ಸಾಕಷ್ಟು ಜನ ಕಮೆಂಟ್ ಮೂಲಕ ಕೂಡ ತಿಳಿಸ್ತಾರೆ, ಕಿಚ್ಚ ಇಲ್ಲ ಅಂತಂದರೆ ನಾವು ಬಿಗ್ ಬಾಸ್ ಸೀಸನನ್ನು ನೋಡೋದೇ ಇಲ್ಲ ಅಂತ. ಇನ್ನು ಸ್ನೇಹಿತರೆ, ಕಿಚ್ಚ ಒಂದು ಕಡೆ ಆದರೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನುವಂಥ ವಿಚಾರ ಕೂಡ ಈಗಲೇ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಸಿನಿಮಾ ಅಂತ ಬಂದಾಗ ಇಂಥವ್ರು ಬರ್ಬೋದು, ಸೀರಿಯಲ್ ಅಂತ ಬಂದಾಗ ಈಗ ಇತ್ತೀಚೆಗೆ ಯಾವ ಧಾರಾವಾಹಿ ಮುಗಿತು ಅದರಿಂದ ಒಂದಷ್ಟು ಪಾತ್ರಧಾರಿಗಳು ಬರಬಹುದು ಅನ್ನುವಂಥ ವಿಚಾರ ಸ್ನೇಹಿತರೆ ನಾರ್ಮಲ್ ಆಗಿ ಹಾಗೆ ಆಗುತ್ತೆ. ಸೊ ಯಾವ ಸೀರಿಯಲ್ ಮುಗಿತಾ ಬಂತೋ ಆ ಒಂದು ಸೀರಿಯಲ್ನ ಹೀರೋಯಿನನ್ನು ಮನೆಯೊಳಗೆ ಕಳಿಸ್ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾರೆ. ಇನ್ನು ಹಾಸ್ಯ ಕಲಾವಿದರು ಕೂಡ ಇರ್ತಾರೆ. ಸೊ ಒಂದಷ್ಟು ಒಂದು ಕಿರ್ಕ್ ಮಾಡುವಂತಹ ಒಂದಷ್ಟು ಪೊಲಿಟಿಕಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಗುರುತಿಸಿಕೊಂಡವರನ್ನು ಕೂಡ ಹಾಕೋದುಂಟು. ಯಾಕಂದರೆ ಅಲ್ಲಿ ಒಂದಷ್ಟು ಗಲಾಟೆಗಳು ಆಗಬೇಕು, ಒಂದಷ್ಟು ಟಿ ಆರ್ ಪಿ ಹೆಚ್ಚಬೇಕು. ಈ ಕಾರಣಕ್ಕೋಸ್ಕರ ಎಲ್ಲ ರೀತಿಯ ಮೆಂಟಾಲಿಟಿ ಇರುವಂತಹ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಹಾಕ್ತಾರೆ. ಸೊ 100 ದಿನ ಯಾರು ಅಲ್ಲಿ ಇದ್ದು ಗೆದ್ದು ಬರ್ತಾರೋ ಅವರೇ ನಿಜವಾದ ಒಬ್ಬ ವಿಜೇತ ಅಂತ ಹೇಳ್ತಾರೆ. ಸೊ ನಾವು ಬಿಗ್ ಬಾಸ್ ಸಾಂಗನ್ನು ಕೇಳಿದ್ರೂ ಕೂಡ ಗೊತ್ತಾಗುತ್ತೆ, ಅದರಲ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಹಾಗಾಗಿ 100 ದಿನ ಅಂತ ಹೇಳ್ತಾರೆ. ಅದಾದಮೇಲೆ ಕೆಲವೊಂದು ಸೀಸನಲ್ಲಿ ಅದನ್ನು ಕಂಟಿನ್ಯೂ ಆಗಿರೋದನ್ನು ನಾವು ಕೂಡ ನೋಡ್ಬೋದು. ಸೊ ಈ ಬಾರಿ ಸ್ನೇಹಿತರೆ, ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆಗುತ್ತೆ, ಇದಕ್ಕೋಸ್ಕರ ಪ್ರಿಪರೇಷನ್ ನಡೀತಾ ಇದೆ. ಸೊ ನಿರೂಪಕರು ಬದಲಾಗ್ತಾರಾ ಅಥವಾ ಏನೆಲ್ಲ ನಿಯಮಾವಳಿಗಳು ಬದಲಾಗುತ್ತೆ, ಕಿಚ್ಚ ಸುದೀಪ್ ಬದಲಿಗೆ ಬೇರೆ ಯಾರು ನಿರೂಪಣೆ ಮಾಡ್ತಾರೆ, ಕಿಚ್ಚ ಸುದೀಪ್ ಆ ರೀತಿ ಬಿಟ್ಕೊಡ್ತಾರಾ, ಯಾಕಂದರೆ ಇಷ್ಟು ವರ್ಷಗಳ ಕಾಲ ಸೀಸನ್ 9 ತನಕ ನಡೆಸ್ಕೊಂಡು ಬಂದಿರುವಂತಹ ಸುದೀಪ್ ಈಸಿಯಾಗಿ 10 ಯಾರಿಗಾದರೂ ಬಿಟ್ಕೊಡ್ತಾರಾ, ಟಿ ಆರ್ ಪಿ ಎಲ್ಲಾದರೂ ಕುಸ್ತು ಹೋದರೆ ಏನು ಮಾಡೋದು. ಸೊ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ಬೋದು, ಯಾವಾಗ ಸ್ಟಾರ್ಟ್ ಆಗ್ಬೋದು, ಬಿಗ್ ಬಾಸ್ ಮನೆ ಯಾವ ರೀತಿಯಾಗಿ ಇರ್ಬೋದು. ಸೊ ನಿಮ್ಗೇನು ಅನಿಸುತ್ತೆ, ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳಾಗಿ ಬರಬೇಕು ಅಂತ ನಿಮಗೆ ಆಸೆ ಇದೆ? ಸೊ ಒಂದು ವೇಳೆ ಕಿಚ್ಚ ಸುದೀಪ್ ನಿರೂಪಣೆ ಮಾಡ್ತಿಲ್ಲ ಅಂತಂದರೆ ಅವರ ಸ್ಥಾನಕ್ಕೆ ಬೇರೆ ಯಾರು ಅರ್ಹರು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.